ವಿಶಾಲ್ ಕೋಟುರೆ. ಇವತ್ತು ಎಲ್ಲದೇವು ಅಂತಂದ್ರೆ ನಾವು ಗೋವಾ ಒಳಗಿರೋ ಮಡ್ಗಾವ್ದಾಗ ನಮ್ಮ ಜೋಡಿ ಇಬ್ಬರು ಮಂದಿ ದೋಸ್ತರು ಇದ್ದಾರೆ, ಇಲ್ಲದಾರ ನೋಡ್ರಿ. ಈಗ ಟೈಮ್ ಬರೋಬ್ಬರಿ ಅವನವನ 4 ಗಂಟೆ ಆಗೈತಿ. ಬಂದು ಇಲ್ಲಿ ಚಾ ಕುಡಿಯತ್ತೀವಿ, ಈಗ ಕಳ್ತೀವಿ. ಏನಾತ ನಾಲ್ಕೂರಿ ಆಗತ್ತಂತ್ರಿ, ನಾಲ್ಕೂರಿ ಆಗತ್ತಂತ ನೋಡೋಣ. ನಾವು ಎಲ್ಲೆಲ್ಲಿ ಹೋಕ್ಕೇವಿ ಏನಂತ ಎಲ್ಲ ತೋರಿಸ್ತೀನಿ ನಿಮಗೆ. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ವಿಡಿಯೋ ಪೂರ ನೋಡಿರಿ. ಲೈಕ್ ಮಾಡಲಿಲ್ಲ ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿರಿ. ಬರ್ರಿ ನೋಡೋಣ ಅಂತ ಗೋವಾ. ನಮಗೂ ಏನು ಗೊತ್ತಿಲ್ಲ, ಅವನು ಅವನು ಬಂದುಬಿಟ್ಟಿವಿ, ಏನಾಕೈತು ಏನು. ಈಗ ನಾವು ಈ ಬಸ್ ಒಳಗೆ ಹತ್ತಿ ಪಣಜಿಗೆ ಹೊಂಟೀವಿ ರೀ. ಈಗ ನೀಗ ಆಗಲೇ ತೋರಿಸಿದ್ದಲ್ರಿ ಬಸ್, ಆ ಬಸ್ದಾಗ ಹತ್ತಿ ಕುಂತೀವಿ. ಎಲೆಕ್ಟ್ರಿಕಲ್ ಬಸ್ ಕದಂಬ ಬಸ್. ಇಲ್ಲೇ ನಮ್ಮ ಸಂಜೆ ಅದಾನ, ಇಲ್ಲೇ ನಮ್ಮ ರೋಹಿತ್ ಅದಾನ. ಈಗ ನಾವು ಪಣಜಿಗೆ ಹೊಂಟೀವಿ. ಪಣಜಿಯಿಂದ ಮತ್ತೆ ಮುಂದೆ ಇನ್ನು ಏನಂತೆ ತೋರಿಸಿ ಕದಂಬ. ನಮ್ಮ ಕದಂಬ ಕನ್ನಡದ ಹೆಮ್ಮೆ. ಮುಂದೆ ಏನೇನು ಮಾಡ್ತೇವಿ ಏನನ್ನೋದು ಗೊತ್ತಿಲ್ಲ. ಈಗ ಎಲ್ಲ ಹೊಂಟೇವಿ ಈಗ ನಾವು ಇವಾಗ ಭಾಗ ಬೀಚ್. ಮತ್ತೆ ಇದಂದಿಲ್ಲ ಯಾವ ಇದ್ದ ಬೀಚ್ ಅಂದಿಲ್ಲ. ಕಲ್ಕಂಡ ಬೀಚ್, ಕಲ್ಲಂಗೋಟ ಬೀಚ್ ಅಂತ ಅಲ್ಲಿ ಹೊಂಟೇವಿ. ಬರ್ರಿ ಹೋಗೋಣ. ರೋಹಿತ್ ಎಲ್ಲ ಹೊಂಟಿದ್ದೀಯಪ್ಪ? ಈಗ ಅಲ್ಲಿ ಬಸ್ ಒಳಗಿಂದ ಇಳಿದೆ, ಬೀಚ್ ಕಡೆ ಹೊಂಟೀವಿ ರೀ. ಈಗ ನಾವು ಅದ್ರೊಳಗೆ ಇಳಂಗಿಲ್ಲ, ಯಾಕಂತಂದ್ರೆ ನಮ್ಮ ಪರಿಸ್ಥಿತಿ ಭಾಳ ಗಂಭೀರ ಐತಿ. ಎಲ್ಲ ಸ್ವಲ್ಪ ಡ್ರೆಸ್ ಗಿಸ್ ಚೇಂಜ್ ಮಾಡ್ಕೊಂಡು ಬಂದು ಆಮೇಲೆ ಆಟ ಆಡ್ಬೇಕಂತ ಡಿಸೈಡ್ ಮಾಡೀವಿ. ಈಗ ರೋಹಿತ್ ಅದಲ್ಲ ನೀರೊಳಗೆ ಹೋಗಾಕು ಎದ್ರಾಗತ್ತ ನಾವು ಎದ್ರದಂತಲ್ಲ, ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಉದ ಡೈ ಅಲ್ದ ಡೈ ಸ ನಾಷ್ಟ ಮಾಡಕಂತ ಹೊಂಟೀವಿ ರೀ. ಮೊದ್ಲು ಹೊಟ್ಟೆಗೆ ಹಾಕೋಬೇಕು, ಯಾಕಂದ್ರೆ ರಾತ್ರಿನ ಊಟ ಮಾಡಿದ್ದು ಮತ್ತು ಅಲ್ಲಿ ಬಂದು ಒಂದು ಚಾ ಕುಡಿದಿದ್ವಿ. ಅದಾದ್ಮೇಲೆ ಏನು ತಿಂದೇ ಇಲ್ಲ, ಹೊಟ್ಟೆ ಫುಲ್ ಅಷ್ಟ ಆತವ. ಅದ್ರ ಸಂಬಂಧ ಒಂದು ಅಂಗಡಿ ಹುಡುಕಾತಾನೆ ನಮ್ಮ ರೋಹಿತ್. 2 hours later ಗೈಸ್, ಈಗ ಜಸ್ಟ್ ನಾಷ್ಟ ಮುಗಿಸಿ ಒಂದು ರೂಮ್ ನೋಡಿದ್ವಿ. ರೂಮ್ ನೋಡಿ ಅಲ್ಲೆಲ್ಲ ಲಗೇಜ್ ಗಿಗೇಜ್ ಇಟ್ಟು ಈಗ ಡ್ರೆಸ್ ತರಕ್ಕೆ ಹೊಂಟೀವಿ. ಈ ಅಣ್ಣಗೆ ಏನಾಗತ್ತಂತಂದ್ರೆ ಎರಡು ಹೇಳ್ತೇನೆ ನಿಮಗೆ. ಇಲ್ಲಿ ನೋಡ್ರಿ, ಇಲ್ಲಿ ಈ ಅಣ್ಣಗೆ ಎಲ್ಲಿ ಅರ್ಬಿನ ಪಸಂದ್ ಬರೋಲ್ದು. ಈಗ ಸಂಜುಂದು ಇಲ್ಲ, ಇನ್ನಂದು ಇದಂದು ಇದು ರೋಹಿತಂದು ಆಮೇಲೆ ಇದು ಸಂಜು ತೊಗೊಂಡಾನೆ. ಇಲ್ಲಿ ಅಣ್ಣ ಫೋನ್ ಪೇ ಮಾಡಾನ, ಇವ ನಿಂತಾನೆ. ಇವ್ರು ಇಲ್ಲಿ ಚಸ್ಮಾ ಮೀನ್ಸ್ ಗಾಗಲ್ ತೊಗೊಳಕ ಒದ್ದಾಡಕತ್ತ ಬಿಟ್ಟಾರ್ರಿ. ಏನಾದ್ಕೋತೀನಿ ರೀ, ಅಲ್ಲೇ ನೋಡಿದ ಫಸ್ಟಿಗೆ, ಅಲ್ಲಿ ಪಸಂದ್ ಬರಲಿಲ್ಲ. ಆಮೇಲೆ ಇಲ್ಲಿ ಬಂದ, ಇಲ್ಲಿ ಪಸಂದ್ ಬರಲಿಲ್ಲ, ಮತ್ತೆ ಅಲ್ಲಿ ಹೋದ, ಮತ್ತೆ ಅಲ್ಲಿ ಮತ್ತೊಬ್ಬ ಇಲ್ಲಿ ಬರೋದಾನೀಗ. ಏನು ರೋಹಿತ್ ಅಯ್ಯಪ್ಪ, ಹಾ
ನೋಡ್ರಿಲ್ಲ ಅಣ್ಣ ಅಷ್ಟು ಕಷ್ಟಪಟ್ಟು ಏನೇನೋ ಮಾಡಿ ಏನೇನೋ ಮಾಡಿ ಕದ್ದ ಹಿಡಿಸಿ ರೋಹಿತ್ ಚಸ್ಮಾ ತಗೊಂಡ ನಾ ತಗೊಳಿಲ್ಲ ಯಾಕಂದ್ರೆ ನನ್ನ ಮನ್ಯಾಗಿಂದ ತಗೊಂಬಂದಿದ್ದೆ ಮತ್ತೆ ಡೌ ಮಾಡಬೇಡ ಈ ಸಬ್ಸ್ಕ್ರೈಬರ್ಗಳಿಗೆ ಸುಳ್ಳು ಇಮೋಷನಲ್ ಡ್ಯಾಮೇಜ್ ಸಕೊಂಡೆ ಈಗ ಹೋಗಿ ಜಾತ್ರೆ ಫೋನ್ ಅಲ್ಲೇ ಒಗದ್ ಹೋಗ್ಬಿಡ್ತೀವ್ರಿ ನಮಗೆ ಮಜಾ ಸಿಗ್ಬೇಕಂದ್ರೆ ನಾ ಫೋನ್ ಅಲ್ಲೇ ಹೋಗಿಬೇಕು ರಾಜಕುಮಾರ ಯಾವ ಟೆನ್ಷನ್ ಇರಂಗಿಲ್ಲ ನಮಗೆ ಫೋನ್ ಆಗಿಲ್ಲ ಫೋನ್ ಹಾಕೊಂಡು ಹೋಗಿತ್ತು ಏ ಫೋನ್ ಅಲ್ಲೇ ಇಡೋಣ ಯಪ್ಪ ಅಲ್ಲಿ ಫೋಟೋ ಎರಡು ಕೊಟ್ಟರು ನಿನ್ ಫೋನ್ ಐತಲ್ಲ ನಿನ್ ಫೋನ್ ಐತಲ್ಲ ನಿನ್ ಫೋನ್ ತಗೊಂಡಪ್ಪ ನಮ್ಮ ಒಂದೇ ಅಂದ್ರೆ ಇಷ್ಟು ಮಂದಿ ಫೋನ್ ಹೋಗ್ಬೇಕಲ್ಲಿ ಅಲ್ಲಿ ಎಲ್ಲ ಎಲ್ಲಿ ಇಡ್ತೀವಿ ಅದನ್ನ ತಿನ್ನ ಮತ್ತೆ ನಮ್ದು ಹೆಂಗ್ ಮಾಡಿ ಅದಕ್ಕೆ ಬೇಡ ಅಲ್ಲಿ ಇಡೋಣ One hour later. ಬೆಳಿಗ್ಗೆ ಬಂದಾಗ ನಿಮ್ಗೆ ಒಂದ್ಸಲ ತೋರಿಸಿದ್ದೆ ಬೀಚ್ ಹೆಂಗ ಐತೆ ಅಂತ ಹೇಳಿ ಈಗ ಯಾವ ಮನಿ ಬಂದ್ರಿ ಅಪ್ಪ ಅಯ್ಯೋಪ್ಪ ತೋರಿಸ್ತೇನ್ರಿ ನಿಮಗೆ ಮತ್ತೆ ಇನ್ನೊಂದೇನು ಬಿಸಿಲು ಮುಕ್ಕಳೇರಿ ಐತ್ರಿ ಅದಕ್ಕೆ ಚಸ್ಮಾ ಹಾಕೊಳ್ಳಿಲ್ಲ ಅಂದ್ರೆ ಕಣ್ಣು ಅವನ ಸತ್ತ ಹಾಕೋಣಮು ನೋಡ್ರಿ ಇಲ್ಲಿ ಅಣ್ಣಗಳು ಹೊಂಟ್ರೆ ಇಲ್ಲಿ ಕ್ರೌಡ್ ನೋಡ್ರಿ ಇಲ್ಲಿ ಯಾವ ಮನಿ ಮಂದ್ರಿ ಅಪ್ಪ ರೋಹಿತ್ ಅವರು ಸಂಜೋರ್ದ ಫೋಟೋ ತೆಗಿತಾ ಇದ್ದಾರೆ ಅಣ್ಣ ಫುಲ್ ರಾಯಲ್ ಕೊಟ್ಕೊಂತ ಪೋಸ್ ಕೊಡ್ತಾ ಇದ್ದಾನೆ ಅಲೆಗಳು ಹಂಗೆ ಅಪ್ಪರಿಸ್ತಾ ಇದ್ದಾವೆ ಮಂದಿ ನೋಡ್ರಿಪ್ಪ ಯಾವ ಮನಿ ಅದಾರ ಅಪ್ಪ ಒಲ್ಪಿ Four hours later. ಬೀಚ್ದಾಗ ಆಟ ಆಡಿ ರೂಮ್ ಎಲ್ಲ ರೂಮಿಗೆ ಹೋಗಿದ್ವಿ ಸುಸ್ತಾಗ್ಬಿಟ್ಟಿದ್ವಿ ಪೂರ ಅದಕ್ಕೆ ನಾನು ವಿಡಿಯೋನ ಮಾಡೋಕ್ಕಾಗಿದ್ದಿಲ್ಲ ಈಗ ಮತ್ತೆ ವಾಪಸ್ ಸಂಜೆಗೆ ಭಾಗ ಬೀಚಿಗೆ ಬಂದೀವಿ ಮಸ್ತ್ ಸನ್ಸೆಟ್ ಆಗತೈತಿ ತೋರಿಸ್ತೀನಿ ಅಂತ ಬರ್ರಿ ನೀವು ನೋಡ್ರಿ ನೋಡ್ರಿ ಏನು ಮಸ್ತ್ ಇಂಥ ವ್ಯೂ ನೋಡ್ಬೇಕಂದ್ರೆ ನೋಡ್ರಿ ಅದ್ರಾಗ ನಮ್ಮ ಹುಡುಗರು ವಿಡಿಯೋ ಮಾಡಕತ್ತಾರ Two hours later. ಈಗ ಜಸ್ಟ್ ಅಲ್ಲೇ ಬೀಚ್ ಕಡೆ ಏನು ಹೋಗಿದ್ವಿ ಸಂಜೆ ಅಲ್ಲಿ ಕುಂತಿ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿ ಈಗ ಟೈಮ್ ಒಂದು 9 ಗಂಟೆಗೆ ಇತ್ತು 9 ಗಂಟೆಗೆ ಇದ್ದು ಇಲ್ಲಿ ಊಟಕ್ಕಂತೆ ಬಂದಿದ್ವಿ ಊಟ ಮಾಡಿ ರೂಮ್ಗೆ ಹೋಗಿ ಮಕ್ಕೊಂಡು ಏನಿಲ್ಲರಿ ಮತ್ತು ಮುಂಜಾನೆ ಅಂತ ಹೋಗ್ಬಿಡೋದು ಈಗ ಅಷ್ಟೇ ಅಷ್ಟೇ ಪ್ಲ್ಯಾನ್ ಐತಿ ನೋಡಿಲ್ಲ ಅಣ್ಣ ಕುಂತಾನೆ ಅಣ್ಣ ಕುಂತಾನೆ ಊಟ ಆರ್ಡ್ರ್ ಮಾಡ್ತೀವಿ ಮಾಡೇವಿ ಇನ್ನೇನು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬರ್ತೈತಿ ಊಟ ಮಾಡಿ ರೂಮಿಗೆ ಹೋಗಿ ಮಕ್ಕೊಂಡು ಸುಮ್ಮನೆ ಏನಿಲ್ಲ ನೋಡ್ರಿ ಮುಂಜಾನೆ ಅದಕ್ಕೂಡಲೇ ಬಸ್ಸಿಗೆ ಹತ್ತಿ ಬಿಡೋದು ಇದೆ ಸೌತ್ ಇಂಡಿಯನ್ ತಲೆ ಆರ್ಡ್ರ್ ಮಾಡಿದ್ವಿ ಬಂದೈತಿ ಇನ್ನೇನು ಬಡ ಬಡ ಊಟ ಮಾಡ್ತೀವಿ ಊಟ ಮಾಡಿ ಹೋಗಿ ಏನಾಯ್ತು ಗೊತ್ತೈತಲ್ರಿ ನೋಡ್ರಿ ತಲೆ ಬಂದಿತ್ತು ಎಲ್ಲ ತಿನ್ನೋಕ್ಕಾಗಲಿಲ್ಲ ಇವತ್ತು ತಿನ್ನಾಕತ್ತಾನೆ ರೋಹಿತ್ ಅವರು ಕಣಿ ಮಾಡ್ತಾನಂತೆ ಎಲ್ಲ ಮಸ್ತ್ ಇದು ಗೋವಾದಾಗ ಇದು ಸಿಕ್ಕತ್ತಂದ್ರೆ ನಮ್ದು ಯಾವ ಜನ್ಮದ ಪುಣ್ಯ ಐತೋ ನಮಗೂ ಗೊತ್ತಿಲ್ಲ ಮಸ್ತ್ ಇತ್ತು ಊಟ ಬರ್ರಿ ರೂಮ್ಗೆ ಹೋದ್ಮೇಲೆ ಮತ್ತೆ ಏನೇನು ಸಿಗ್ತಾನಂತೆ ಅಲ್ಲೇ ಎಂಡ್ ಮಾಡ್ಬೋದು ನಾ ಈ ಬ್ಲಾಗ್ ಬರ್ರಿ ರೂಮ್ಗೆ ಹೋದ್ಮೇಲೆ ಸಿಗ್ತಾನೆ ನಿನ್ನೆ ರಾತ್ರಿ ಊಟ ಮಾಡಿ ಮತ್ತು ಬಂದು ರೂಮಿಗೆ ಬಂದು ಮಲ್ಕೊಂಡಿದ್ವಿ ರೀ ಸುಸ್ತಾಗಿತ್ತು ಈಗ ನೆಕ್ಸ್ಟ್ ಏನಂತಂದ್ರೆ ರೂಮ್ ಚೆಕ್ಔಟ್ ಐತಿ ಮುಗಿಸ್ಕೊಂಡು ಊರಿಗೆ ಹೋಗೋ ಪ್ಲ್ಯಾನ್ ವಿಡಿಯೋ ಇಷ್ಟ ಇದನ್ನು ಇಲ್ಲೇ ಎಂಡ್ ಮಾಡ್ಬೇಕಂತ ಮಾಡೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಏನೋ ಒಟ್ಟು ಏನೋ ಅಲ್ತು ಪಾಲ್ತು ಆಗಿದ್ರಿಪ್ಪ ಬ್ಲಾಗ್ ಸ್ವಲ್ಪ ಅಡ್ಜಸ್ಟ್ ಮಾಡ್ತೀರಿ ಬರಲಿರಿ ಬಾಯ್